ಮೊದಲಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಶ್ರೀನಿವಾಸ್ 2022-23 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಂಥ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷ, ಕರ್ನಾಟಕ ರಾಜ್ಯಕ್ಕೆ ಇಡೀ ಜಗತ್ತಲ್ಲಿ ಇವತ್ತು ಆರ್ಥಿಕ ಸಂಕಷ್ಟ ಇದ್ದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಸುಮಾರು 9.81 ಲಕ್ಷ ಕೋಟಿ MOUಗಳು ಸೈನ್ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಅದೇ ರೀತಿ 2018 ಕೇವಲ 1973 ಸ್ಟಾರ್ಟಪ್ಸ್ಗಳು ಈ ರಾಜ್ಯದಲ್ಲಿದ್ದರೆ 2023 ಇಸ್ವಿ ಅಷ್ಟೊತ್ತಿಗೆ ಸುಮಾರು 15,000 ಸ್ಟಾರ್ಟಪ್ಸ್ಗಳು ಇದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಬಂಧುಗಳೇ, ಇವತ್ತು ಸಭಾಧ್ಯಕ್ಷರೇ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯ 2016 ಇಸ್ವಿನಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಚಾರದಲ್ಲಿ 13ನೇ ಸ್ಥಾನದಲ್ಲಿತ್ತು. ಆದರೆ ಇವತ್ತು ಈ ಸರ್ಕಾರ ಬರೋಕ್ಕೂ ಮುನ್ನ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನೀತಿ ಆಯೋಗದ ಇನ್ನೋವೇಷನ್ ಇಂಡೆಕ್ಸ್ ವಿಚಾರದಲ್ಲಿ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿ ಇರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಿನ್ಯೂವಲ್ ಎನರ್ಜಿ ವಿಚಾರದಲ್ಲೂ ಕೂಡ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇರತಕ್ಕಂಥದ್ದು. ಇವತ್ತು ಆರ್ಥಿಕ ಶಿಸ್ತು, ಇವತ್ತು ನಮ್ಮ ಬಗ್ಗೆ ಆರೋಪಗಳನ್ನು ಮಾಡ್ತಾರೆ, ಆರ್ಥಿಕ ಶಿಸ್ತಿನ ವಿಚಾರದಲ್ಲೂ ಕೂಡ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಿಶ್ವಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾದ ಅಂಶವನ್ನು ಮಾನ್ಯ ಸಭಾಧ್ಯಕ್ಷರ ಮೂಲಕ ಸದನ ಗಮನಕ್ಕೆ ತರಕ್ಕೆ ಇಚ್ಛಪಡ್ತೇನೆ. ವಿಶ್ವಸಂಸ್ಥೆಗಳ ವರದಿಗಳ ಪ್ರಕಾರ ಈ ಜಗತ್ತಿನಲ್ಲಿ ನೂರ ಏಳು ರಾಷ್ಟ್ರಗಳು ಸಂಕಷ್ಟದಲ್ಲಿರ್ತಕ್ಕಂಥದ್ದು, ಕ್ರೈಸಿಸಲ್ಲಿರ್ತಕ್ಕಂಥದ್ದು. ಏನದು ಕ್ರೈಸಿಸ್ ಅಂತ ಹೇಳಿದ್ರೆ 4F ಕ್ರೈಸಿಸ್ ಅಂತ ಹೇಳ್ತವೆ. ಮೊದಲನೇದಾಗಿ ಫುಡ್ ಕ್ರೈಸಿಸ್, ಎರಡನೇದಾಗಿ ಫರ್ಟಿಲೈಸರ್ ಕ್ರೈಸಿಸ್, ಮೂರನೇದಾಗಿ ಫ್ಯೂಯಲ್ ಕ್ರೈಸಿಸ್, ನಾಲ್ಕನೇದಾಗಿ ಫೈನಾನ್ಷಿಯಲ್ ಕ್ರೈಸಿಸ್. ಮಾನ್ಯ ಸಭಾಧ್ಯಕ್ಷರೇ, ನಾ ಈ ವಿಚಾರವನ್ನು ಹೇಳಿದ ಕೆಮ್ಮೆ ಅನ್ನಿಸ್ತದೆ. ಏನು ವಿಶ್ವಸಂಸ್ಥೆ ಮುದ್ರಿಸಿರ್ತಕ್ಕಂಥ 107 ರಾಷ್ಟ್ರಗಳ ಪಟ್ಟಿನಲ್ಲಿ ಭಾರತದ ಹೆಸರು ಇರೋದಿಲ್ಲ. ಭಾರತದ ಹೆಸರು ಈ ಆರ್ಥಿಕ ಸಂಕಷ್ಟದಲ್ಲಿ ಅಥವಾ ಸಂಕಷ್ಟದಲ್ಲಿ ಇರತಕ್ಕಂಥ ಪಟ್ಟಿನಲ್ಲಿ ಭಾರತದ ಹೆಸರು ನಮೂದು ಆಗಿರ್ತಕ್ಕಂಥದ್ದಲ್ಲ. ವಿಶೇಷವಾಗಿ ಮೊದಲ ಕ್ರೈಸಿಸ್, ಫುಡ್ ಕ್ರೈಸಿಸ್ ಬಗ್ಗೆ ಸಂದರ್ಭದಲ್ಲಿ ಹೇಳೋದಾದರೆ, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಬಡ ಜನರು ಇವತ್ತು ಅದು APL ಇರ್ಬೋದು, BPL ಇರ್ಬೋದು, ಎರಡು ತುತ್ತು ಅನ್ನಕ್ಕೋಸ್ಕರ ಪರದಾಡಬಾರ್ದು, ಅಲ್ದಾಡಬಾರ್ದು, ಅವರ ಪ್ರಾಣಕ್ಕೆ ಅಪಾಯ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಬಡವರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ 33 ತಿಂಗಳುಗಳ ಕಾಲ ನಿರಂತರವಾಗಿ ಹಿಂದೆ ಕೊಡ್ತಿರ್ತಕ್ಕಂಥ 5 KG ಅಕ್ಕಿಯ ಜೊತೆಗೆ ಮತ್ತೆ 5 KG ಅಕ್ಕಿಯನ್ನು, ಒಟ್ಟಾರೆ 10 KG ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಅಕ್ಕಿಯ ಅನುಕೂಲ ಎಷ್ಟು ಜನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 4.5 ಕೋಟಿ ಜನಸಂಖ್ಯೆ ಅಕ್ಕಿಯ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಫರ್ಟಿಲೈಸರ್ ಕ್ರೈಸಿಸ್, ಇವತ್ತು ನಮಗೆ ಟೀಕೆಯನ್ನು ಮಾಡ್ತಾರೆ ರಸಗೊಬ್ಬರ ವಿಚಾರದಲ್ಲಿ. ಇವತ್ತು ಇಡೀ ಜಗತ್ತಿನಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ ಒಂದು ಕಡೆ ಆದರೆ, ಕೋವಿಡ್ನಿಂದ ಆಗಿರ್ತಕ್ಕಂಥ ಕ್ರೈಸಿಸ್ನಿಂದ ಇಡೀ ಜಗತ್ತಿನಲ್ಲಿ ಇವತ್ತು ರಸಗೊಬ್ಬರದ ಬೆಲೆ ಗಗನಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ, ಇವತ್ತು ನಮ್ಮ ದೇಶದಲ್ಲಿ ಮಾನ್ಯ ಸಭಾಧ್ಯಕ್ಷ, ನಮ್ಮ ದೇಶದಲ್ಲಿ 45 KG ಯೂರಿಯಾದ ಬೆಲೆ 2,650 ರೂಪಾಯಿ ಆದರೆ, ಈ ದೇಶದಲ್ಲಿ ರಾಜ್ಯದಲ್ಲಿ ರೈತರಿಗೆ ಸಿಗ್ತಾ ಇರತಕ್ಕಂಥ ಬೆಲೆ ಏನು ಅಂತ ಹೇಳಿದ್ರೆ 265 ರೂಪಾಯಿಗೆ ಈ ರಾಜ್ಯದ ದೇಶದ ರೈತರಿಗೆ ಸಿಗ್ತಾ ಇರತಕ್ಕಂಥದ್ದು. ಅದೇ ರೀತಿ DAP ಗೊಬ್ಬರ ಇವತ್ತು 2,400 ರೂಪಾಯಿ ಇದ್ದರೆ ಕೇವಲ 700 ರೂಪಾಯಿಗೆ ಇವತ್ತು ರೈತರಿಗೆ ಸಿಗ್ತಾ ಇರತಕ್ಕಂಥದ್ದು. ಇದು ನರೇಂದ್ರ ಮೋದಿಜಿಯವರ ದಿಟ್ಟ ನಿರ್ಧಾರದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಮಾನ್ಯ ಉಪಸಭಾಧ್ಯಕ್ಷರೇ, ಒಟ್ಟಾರೆಯಾಗಿ ಹೇಳೋದಾದರೆ 2019 ಮತ್ತು 2020 ಇಸ್ವಿನಲ್ಲಿ ಒಟ್ಟಾರೆ ಸಬ್ಸಿಡಿ, ಕೇಂದ್ರ ಸರ್ಕಾರ ಸಬ್ಸಿಡಿ ಎಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ, ಈ ಸುಮಾರು
ಒಂಬೈನೂರ ತೊಂಬತ್ತಾರು ಕೋಟಿ ಈ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಹೊತ್ತು ಸಬ್ಸಿಡಿ ಮೂಲಕ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. 2022-23 ಒಟ್ಟಾರೆ ಸಬ್ಸಿಡಿ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ರಸಗೊಬ್ಬರದ ಮೇಲೆ 255,000 ಕೋಟಿ. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಭಾರವನ್ನು ಎತ್ಕೊಂಡಿರ್ತಕ್ಕಂಥದ್ದು ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಮಾನ್ಯ ಸಭಾಧ್ಯಕ್ಷರೇ. ಯಾಕಿಷ್ಟು ಪ್ರಧಾನಮಂತ್ರಿಗಳು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಹೇಳಿದ್ರೆ, ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ರಸಗೊಬ್ಬರದ ಬೆಲೆ ರೈತರಿಗೆ ಕೈಯೆಟುಕೋ ನಿಟ್ಟಿನಲ್ಲಿ ಸಿಗಬೇಕು, ಯಾವುದೇ ಕಾರಣಕ್ಕೂ ದುಬಾರಿ ಆಗಬಾರ್ದು ಅಂತೇಳಿ. ಯಾಕೆಂದ್ರೆ ಪ್ರಧಾನಮಂತ್ರಿಗಳಿಗೆ ಗೊತ್ತಿತ್ತು, ಪ್ರಧಾನಮಂತ್ರಿಗಳಿಗೆ ಟುಡೇಸ್ ಫರ್ಟಿಲೈಸರ್ ಕ್ರೈಸಿಸ್ ವಿಲ್ ಬಿ ಟುಮಾರೋಸ್ ಫುಡ್ ಕ್ರೈಸಿಸ್ ಅನ್ನುವ ಅರ್ಥವನ್ನು ಮಾಡಿಕೊಂಡಿದ್ದಂಥ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ರಸಗೊಬ್ಬರದ ಬೆಲೆ ಇವತ್ತು ರೈತರಿಗೆ ಕೈಯಿಟ್ಕೋ ನಿಟ್ಟಿನ ಇವತ್ತು ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಾರೆ ರೈತರ ವಿರೋಧಿ ಅಂತೇಳಿ. ಅವ್ರು ಮಾತಾಡ್ಲಿ, ವಿಷಯಾಂತರ ಆಗ್ಬಾರ್ದು ಅಂತ ಅಷ್ಟೇ. ಯಾವ ಗೌರ್ನರ್ ಭಾಷಣದಲ್ಲಿ ಅಶ್ವತ್ಥನಾರಾಯಣ ಎಲ್ಲರೂ ಕುತ್ಕೊಳ್ರಿ, ಮಾತಾಡ್ರಿ. ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಉಪಸಭಾಧ್ಯಕ್ಷ, ಎಲ್ಲ ರೈತರಿಗೆ ಇವತ್ತು ಚುನಾವಣೆ ಆರ್ಥಿಕವಾಗಿ ದ್ವಿಗುಣಗೊಳಿಸ್ತೇವೆ ಅಂತ ಹೇಳಿದ್ರಿ, ಅದನ್ನು ಕೂಡ ಹೇಳ್ರಿ ಒಂದು ದಯಮಾಡಿ. ಸಭೆ ಮಾಡಿದ್ರಿ ಆರ್ಥಿಕ ರೈತರ ಆದಾಯವನ್ನ ಎರಡು ಭಾಗ ಮಾಡ್ತೇವೆ, ಎರಡು ದ್ವಿಗುಣಗೊಳಿಸ್ತೇವೆ ಅಂದಿದ್ರಿ, ಅದನ್ನು ಒಂಚೂರು ಹೇಳಿ. ಅಶ್ವತ್ಥನಾರಾಯಣ ಗೊಬ್ಬರದ ಬಗ್ಗೆ ಹೇಳಿದಿರಿ, ನರೇಂದ್ರ ಮೋದಿ ಅವರು ಗೊಬ್ಬರ ಬಹಳ ಕಡಿಮೆ ರೇಟಿಂಗ್ ಮಾಡಿದ್ದಾರೆ. ನಾನು ರೈತರ ಕಡಿಮೆ ಮಾಡಿದ್ರೆ ಗುರ್ತು, ಆದ್ರೆ ಆರ್ಥಿಕ ವ್ಯವಸ್ಥೆನ ರೈತರ ಆರ್ಥಿಕ ವ್ಯವಸ್ಥೆ ದ್ವಿಗುಣ ಮಾಡ್ತೇವೆ ಅಂದಿದ್ರಲ್ಲ, ಅದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ದಯಮಾಡಿ ವಿಷಯ ತಿಳ್ಕೊಳ್ರಿ. ಸಭಾಧ್ಯಕ್ಷರು ಬೆಂಬಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಎಂ ಎಸ್ ಪಿ ಮಾನ್ಯ ಸಭೆ. ತಾವು ಈ ರೀತಿ ಸಪೋರ್ಟ್ ಮಾಡೋದಲ್ಲ, ಬೆಂಬಲ ಬೆಲೆ ಜಾಸ್ತಿ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲೆ ವಿಷಯದ ಮೇಲೆ ಮಾತಾಡ್ರಿ, ಉಪಸಭಾಪತಿಗಳೇ ವಿಷಯದ ಮೇಲೆ ಮಾತಾಡ್ರಿ, ವಿಷಯದ ಮೇಲೆ ಮಾತಾಡ್ರಿ, ವಿಷಯಕ್ಕೆ ಬರ್ರಿ. ಹೊಸ ಸರ್ಕಾರ ವಿಷಯದ ಮೇಲೆ ಪರವಾಗಿ ಮಾತಾಡ್ರಿ, ರಾಜ್ಯಪಾಲರ ಭಾಷಣದ ಮೇಲೆ ವಿಷಯದ ಮೇಲೆ ಮಾತಾಡ್ರಿ. ಇಲ್ಲ ಇಲ್ಲ ಇಲ್ಲ, ಇದು ಈ ರೀತಿ ಮಾತಾಡ್ತಾ ಇದ್ದೀರಿ, ರಾಜ್ಯಪಾಲರ ಭಾಷಣ ಮಾತಾಡ್ರಿ ಅಂತೇಳಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ರಾಜ್ಯದ್ದು ಮಾತಾಡ್ಲಿ ಅಂತ ಅಷ್ಟೇ ಅವ್ರು ಹೇಳಿದ್ದು. ರಾಜ್ಯಪಾಲರ ಮಾತಾಡ್ಬೋದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್. ಒಂದ್ ನಿಮಿಷ, ವಿಜೇಂದ್ರ ಅವರು ಅವರ ಹಕ್ಕು ಒಳಗಡೆ ಇದ್ದಾರೆ ಮಾತಾಡ್ಬೋದು, ಅದ್ರ ಬಗ್ಗೆ ನಾವು ಆಕ್ಷೇಪ ಇಲ್ಲ. ಅವರೇನು ಹೇಳ್ತಾ ಇದ್ರೆ ಅದೆಲ್ಲ ನೀವು ಹೇಳ್ತಾ ಇರೋದು ಕೂಡ ಸರಿ ಇದೆ, ರಾಜ್ಯದ್ದು ಸ್ವಲ್ಪ ಹೇಳ್ಬಿಡಿ ಅಂತ ಅಷ್ಟೇ. ಅವ್ರ ಹಕ್ಕನ್ನ
ಮನೆಯಲ್ಲೇ ಮಾತಾಡ್ತಾ ಇರೋದು. ಅಲ್ಲ ಮನೆ ಅಧ್ಯಕ್ಷೆ, ಹೀ ಇಸ್ ವೆಲ್ ವಿತ್ ಇನ್ ಹಿಸ್ ರೈಟ್ಸ್ ಸರ್. ನಾವು ವಿಷಯ ಮಾತಾಡ್ತಾರೆ, ಅವ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಮಾತಾಡ್ರಿ, ನೀವು ಮಾತಾಡ್ರಿ, ನೀವು ಮಾತಾಡ್ರಿ. ಮಾನ್ಯ ಉಪಸಭಾಪತಿ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷರೇ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷ, ನಾಯಕ ಎಲ್ಲ ವಿಚಾರಣೆ ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿಜಯಣ್ಣ ವಿಜಯಣ್ಣ ಒಂದ್ ನಿಮಿಷ, ಒಂದೇ ನಿಮಿಷ, ಒಂದ್ ನಿಮಿಷ. ಅಲ್ಲ ಅವ್ರು ಮಾತಾಡಕ್ಕಂತಾರೆ, ಕೂತ್ಕೊಳ್ಳಿ ನೀವು. ಒಂದ್ ನಿಮಿಷ. ಸನ್ಮಾನ್ಯ ಉಪಾಧ್ಯಕ್ಷರೇ, ಹೇಳ್ರಿ. ಮೊದಲನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು ಅಪ್ಪನಂತೆ ಖ್ಯಾತಿನಲ್ಲೇ ಮಾತಾಡ್ತಾ ಇರೋದನ್ನ ಶ್ಲಾಘಿಸ್ತೀನಿ ನಾನು. ಆದರೆ ನಾನು ಒಂದೇ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದು, ವಂದನಾ ನಿರ್ಣಯನೋ ಅಥವಾ ಬಜೆಟ್ ಮೇಲೋ ಅಂತ ಕೇಳಿದೆ. ಅದ್ರ ಜೊತೆಗೆ ನಾನು ಒಂದು ಆಡಳಿತ ಪಕ್ಷದ ಸದಸ್ಯನಾಗಿದ್ರು ಕೂಡ ಒಂದು ವಿರೋಧ ಪಕ್ಷದ BJP ಎಲ್ಲ ಶಾಸಕರುಗಳಿಗೆ ನಾನು ಮನವಿ ಮಾಡ್ತೀನಿ, ಎರಡನೇ ಸೀಟು ಖಾಲಿ ಇದೆ, ಅವ್ರನ್ನ ಒಪ್ಪಿ ನೀವು ಕೂರಿಸ್ಬಿಡಿ, ನಮ್ದು ಯಾವ ತಕರಾರು ಇಲ್ಲ. ಮಾತಾಡ್ರಿ, ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷರೇ, ನಮ್ಗೆ ಗೊತ್ತಿದೆ ಅದು ಏನು ಮಾಡ್ಬೇಕಂತ. ಇವತ್ತು ಚುನಾವಣೆ ಮುಗಿದ ಮೇಲೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಸದನದ ಒಳಗೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಟೀಕೆ ಮಾಡ್ತಕ್ಕಂಥ ಕೆಲಸ ಬಜೆಟಲ್ಲೂ ಆಗಿದೆ, ಇವತ್ತು ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ವಿರೋಧ ಪಕ್ಷದ ಅಥವಾ ಭಾರತೀಯ ಜನತಾ ಪಕ್ಷದ ಒಂದು ಸದಸ್ಯನಾಗಿ, ಇವತ್ತು ಒಬ್ಬ ಶಾಸಕನಾಗಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ನನ್ನ ಕರ್ತವ್ಯ ಇದೆ, ನನ್ನ ಹಕ್ಕನ್ನು ನಾನು ಮಂಡಿಸ್ತಾ ಇದ್ದೇನೆ. ಮಾನ್ಯ ಉಪಾಧ್ಯಕ್ಷರೇ, ಹೇಳ್ರಿ. ಇವತ್ತು ಒಂದು ವಿಚಾರ ಬಹಳ ಗಂಭೀರವಾದಂಥ ವಿಚಾರವನ್ನ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಈ ಸದನದಲ್ಲಿ ಇವತ್ತು 2014 ಭಾರತದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ದಿವಾಳಿ ಆಗ್ತಕ್ಕಂಥ ಅಂಚಿನಲ್ಲಿ ಬಂದಿತ್ತು. ಇವತ್ತು 2014 ರಾಷ್ಟ್ರೀಕೃತ ಬ್ಯಾಂಕ್ಗಳು ದಿವಾಳಿ ಆಗ್ತಕ್ಕಂಥ ಅಂಚಿನಲ್ಲಿ ಬಂದಿತ್ತು. ಕಾರಣ ಏನು ಅಂತಂದ್ರೆ, ಒಂದು ಉದಾಹರಣೆಯನ್ನು ಕೊಡ್ತೇನೆ. ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥ ಆಂಧ್ರಪ್ರದೇಶ ಮೂಲದ ಒಂದು ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅದರ ಮಾಲೀಕರು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರು. 2009-10 ಆ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಂತ ಕಂಪನಿಗೆ ಸುಮಾರು 26,000 crore ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿಗ್ತದೆ. 3 ಆದರೂ ಕೂಡ ಬಡ್ಡಿನೂ ಕಟ್ಟೋದಿಲ್ಲ, ಅಸಲನ್ನು ಕೂಡ ಕಟ್ಟೋದಿಲ್ಲ. ಅದಾಗ 3 2013 ಅದೇ UPA ಸರ್ಕಾರ ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ 6,000 crore ಕೊಡ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ದಿವಾಲಿಯಾಗಿ ಇವತ್ತಿಗೆ ಸುಮಾರು 54,000 crore ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕಟ್ಟಬೇಕಾಗಿರ್ತಕ್ಕಂಥದ್ರು, ಅದ್ರ ಮಾಲೀಕರು ಯಾರು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಮಾಡೋಣ. ನಾನು ಹೇಳ್ತೀನಿ, ಇದರಲ್ಲಿ ಬರಬೇಡ್ರಿ, ಸಪರೇಟ್ ಆಗಿ ಚರ್ಚೆ ಮಾಡೋಣ. ನೀವು ಇನ್ನೊಂದು 2 ಮುಗಿಸ್ರಿ, ಉಳಿದವರಿಗೆ ಇನ್ನು ಟೈಮ್ ಕೊಡಬೇಕು. ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮೋದಿ ಸರ್ಕಾರ ಟೀಕೆ ಮಾಡ್ತಕ್ಕಂಥ ಇವತ್ತು ಆಡಳಿತ ಪಕ್ಷ ಸದಸ್ಯರಿಗೆ ಉತ್ತರ ಕೊಡಬೇಕಾಗಿರ್ತ ನನ್ನ ಕರ್ತವ್ಯ ಇದೆ, ಉತ್ತರ ಕೊಡಬೇಕಾಗಿರ್ತ ನನ್ನ ಕರ್ತವ್ಯ ಇದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ, ಶೈಲೇಂದ್ರ ಅಲ್ಲಲ್ಲ, ನಾಳೆ ಸಪರೇಟ್ ಆಗಿ ಮಾತಾಡ್ರಿ. ಆಂಧ್ರಪ್ರದೇಶದ ವಿಷಯ ಇಲ್ಲಿ ತಗೋಬಂದ್ರೆ ಅದು ಆ ವಿಷಯಕ್ಕೆ ಸಂಬಂಧ ಇಲ್ಲ. ರಾಜ್ಯ ಸಂಬಂಧ ಮಾತಾಡ್ರಿ, ಪಕ್ಷ ಮಾತಾಡ್ರಿ, ನೀವು ಮಾತಾಡ್ರಿ, ಇನ್ನು 2 ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ನಮ್ಮನ್ನ ಟೀಕೆ ಮಾಡ್ತಾರೆ. ನಾನು ಒಂದು ಮಾತನ್ನ ತಮ್ಮ ಮೂಲಕ ನೇರವಾಗಿ ಆಡಳಿತ ಪಕ್ಷ ಸದಸ್ಯರು ಕೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು 5 ಗ್ಯಾರಂಟಿಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು, ನಾನು ತಮ್ಮ ಮೂಲಕ ಅವ್ರಿಗೆ ಕೇಳ್ತಕ್ಕಂಥದ್ದು, ಸ್ವಾತಂತ್ರ್ಯ ಬಂದು 55-60 ಇವರೇ ಆಡಳಿತ ನಡೆಸಿರ್ತಕ್ಕಂಥವ್ರು ಈ ದೇಶದಲ್ಲಿ, ರಾಜ್ಯದಲ್ಲಿ. ಇವತ್ತಿಗೂ ಕೂಡ ಇವತ್ತು ರಾಜ್ಯದ ಜನರಿಗೆ ಉಚಿತವಾಗಿ ಕೊಡ್ತೇನೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರಲ್ಲ, ಅದಕ್ಕೆ ಕಾರಣ ಇದೆ ಕಾಂಗ್ರೆಸ್ ಪಕ್ಷದವ್ರು ತಾನೆ. ಅದಕ್ಕೆ ಇದು ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷರು. ಅದಕ್ಕೋಸ್ಕರ ಇವತ್ತು ಇನ್ನೂ ಕೂಡ ರಾಜ್ಯದಲ್ಲಿ ಉಚಿತವಾಗಿ ಘೋಷಣೆ ಮಾಡತಕ್ಕಂಥ ಸಂದರ್ಭ ಬಂದಿರತಕ್ಕಂಥದ್ದು. ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟನೇ, ಇವತ್ತು ಹೊಸ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತು ಕೂಡ ಇರತಕ್ಕಂಥದ್ದು.
ರಾಜ್ಯದಲ್ಲಿ ಇವತ್ತು 10-15% ಕೂಡ ಇವತ್ತು ಮಳೆ ತಡವಾಗಿರೋದ್ರಿಂದ 10-15% ಕೂಡ ಇವತ್ತು ರೈತರು ಬಿತ್ತನೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆನೂ ಕೂಡ ಇವತ್ತು ಚಿಂತನೆ ಮಾಡಬೇಕಾಗಿದೆ. ದುರಾದೃಷ್ಟ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ ಇವತ್ತು ಕೃಷಿ ಕ್ಷೇತ್ರಕ್ಕೂ ಕೂಡ ಅನುದಾನವನ್ನು ಕಡಿತ ಮಾಡಿರ್ತಕ್ಕಂಥದ್ದು ಬಹಳ ಹೇಳ್ತೀನಿ ಮಾನ್ಯ ಉಪಾಧ್ಯಕ್ಷರೇ. ಇವತ್ತು ರಾಜ್ಯದಲ್ಲಿ ಬಗರುಕುಂ ಸಮಸ್ಯೆ, ನಾನು ಕೂಡ ಒಬ್ಬ ಮಲೆನಾಡು ಪ್ರದೇಶದ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಗರುಕುಂ ಸಮಸ್ಯೆ, ಇವತ್ತು 50-60-70 ವರ್ಷಗಳ ಸಮಸ್ಯೆ ಇವತ್ತು ಕೂಡ ಬಗೆಹರಿದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಶಾಸಕರುಗಳು ಆ ಭಾಗದಿಂದ ಗೆದ್ದು ಬಂದಿರತಕ್ಕಂಥದ್ದು, ಇವತ್ತು ನಮ್ಮ ರಾಜ್ಯದ ಅಧಿಕಾರಿಗಳು ಇವತ್ತು ರೈತರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಕ್ಕಂಥದ್ದು, ಇವತ್ತು ಏನು 3 ತಲೆಮಾರಿನ ದಾಖಲಾತಿಗಳನ್ನು ಇವತ್ತು ಅಧಿಕಾರಿಗಳು ಕೇಳ್ತಾ ಇರ್ತಕ್ಕಂಥದ್ದು, ಆದ್ರೆ 3 ತಲೆಮಾರಿನ ಡಾಕ್ಯುಮೆಂಟ್ ದಾಖಲಾತಿ ಕೊಡಬೇಕು ಅಂತ ಹೇಳಿದ್ರೆ ಯಾವ ರೈತರು ಬದಲಕ್ಕೆ ಸಾಧ್ಯ ಇಲ್ಲ. ವಿಜೇಂದ್ರ ಅವರ ಅದನ್ನ ಸ್ವಲ್ಪ ನೀವೇ ಮಾಡಬೇಕು. ಅದನ್ನ ಈಗ ನಿಮ್ ಸರ್ಕಾರ ಇದೆ ಹೇಳ್ತೇನೆ, ಅದಕ್ಕೆ ನೀವೇ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ, ನನಗೂ ಆ ಸಮಸ್ಯೆ ಗೊತ್ತಿದೆ. ಆದ್ದರಿಂದ ನೀವು ಅದನ್ನು ಮಾಡಿ ಅಂತ ನನ್ನ ಸಲಹೆ, ನೀವು ಸ್ವಲ್ಪ ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತಂದು ಮಾಡತಕ್ಕಂಥದ್ದನ್ನು ಮಾಡಬೇಕು ಅಂತ ನಾ ಕೇಳ್ತೇನೆ. ಒಂದ್ ರೀತಿ ಒಂದು ಸಲಹೆ ಹೇಳ್ತಾ ಇದ್ದೀನಿ. ಇವತ್ತು ಉಪಾಧ್ಯಕ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಖ್ಯಾನ ಇರತಕ್ಕಂತ ಸಂದರ್ಭದಲ್ಲಿ ಅದನ್ನ ತಾವು ಸರಿಯಾಗಿ ರಾಜ್ಯ ಸರ್ಕಾರ ಮಂಡಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ ಮಾನ್ಯ ಉಪಾಧ್ಯಕ್ಷರೇ, ಕೊನೆಯದಾಗ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಹೊಸ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ, ಒಂದು ಫೆಡರಲ್ ಸಿಸ್ಟಮಲ್ಲಿ ನಾವೆಲ್ಲ ಇದ್ದೇವೆ, ಈ ಸದನದ ಒಳಗೂ ಕೂಡ ಇಡೀ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ಈ ಜಗತ್ತವರ ನಾಯಕತ್ವನ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವು ನಿಂತಲ್ಲಿ ಸದನನೂ ಕೂಡ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ವಿಷಯನ ಬಿಟ್ಟು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಗೌರವ ಕೊಡ್ಕೊಂಡು ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಏನು ಒಳ್ಳೆ ಕೆಲಸ ಆಗಿದೆ ಅದನ್ನು ಒಪ್ಕೋಬೇಕಾಗ್ತದೆ. ಹಾಗಾಗಿ ಬರೀ ಟೀಕೆಗಳನ್ನು ಮಾಡಿಕೊಂಡು ಈ ಸದನ ಸಮಯವನ್ನು ಹಾಳು ಮಾಡೋದ್ರ ಬದಲು ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಶಾಸಕರು ಮೊದಲ ಬಾರಿಗೆ ಗೆದ್ದು ಬಂದಂಥ ಸಂದರ್ಭದಲ್ಲಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಸರ್ಕಾರನ ಒತ್ತಾಯ ಮಾಡ್ತಕ್ಕಂಥದ್ದು, ಮತ್ತೇನು ಉತ್ತರ ಕರ್ನಾಟಕಕ್ಕೆ ವಿಶೇಷ ಅನುದಾನ ಯಾಕೆ ಕೊಡ್ತಾರೋ, ಮೊದಲ ಬಾರಿ ಗೆದ್ದಂಥ ಶಾಸಕರಿಗೂ ಕೂಡ ಒಂದು ವಿಶೇಷ ಅನುದಾನ, ಎಲ್ಲ ಪಕ್ಷದ ಶಾಸಕರಿಗೆ ಮೊದಲ ಬಾರಿ ಗೆದ್ದಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, JDS ಪಕ್ಷ ಇರ್ಬೋದು, BJP ಇರ್ಬೋದು, ಮೊದಲ ಬಾರಿ ಗೆದ್ದಂಥ ಶಾಸಕರಿಗೆ ಒಂದು ವಿಶೇಷ ಅನುದಾನವನ್ನು ಕೊಡೋದ್ರ ಮೂಲಕ ಯಾಕಂದ್ರೆ ಸಾಕಷ್ಟು ನಿರೀಕ್ಷಣೆ ಆ ಕ್ಷೇತ್ರದ ಜನರು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ತಮ್ಮ ಮೂಲಕ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮಾನ್ಯ ಉಪಾಧ್ಯಕ್ಷ, ನಾ ಮುಗಿಸಕ್ ಅವಕಾಶ ಕೊಡಿ, ದಯವಿಟ್ಟು ಒಂದೇ ನಿಮಿಷ ಮುಗಿಸ್ತೇನೆ. ಕೊನೆಯದ ಉಪಾಧ್ಯಕ್ಷ ಕೊನೆಯದ ಒಂದ್ ಮಾತನ್ನ ಹೇಳ್ತೇನೆ. ಅವ್ರು ಹೇಳ್ತಾ ಇದ್ದಾರೆ ಎರಡ್ ನಿಮಿಷದಾಗ ಮುಗಿಸ್ತಾರೆ, ಕುತ್ಕೊಂಡ್ರೆ ಮಾನ್ಯ ಉಪಾಧ್ಯಕ್ಷ ಒಂದೇ ಮಾತನ್ನ ಹೇಳಿ ಮುಗಿಸ್ತಾರೆ, ಒಂದೇ ಮಾತನ್ನ ಹೇಳುತ್ತ ಮುಗಿಸ್ತೇನೆ. ಮುಗಿಸ್ರಿ. ಇವತ್ತು ಹಿರಿಯ ಸದಸ್ಯರು ಅನೇಕ ವಿಚಾರಗಳನ್ನ ಹೇಳಿದ್ದಾರೆ, ಕೊನೆಯದಾಗ ಒಂದ್ ಮಾತನ್ನ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಹಿಮಾಚಲಲ್ಲಿ ಗೆದ್ದಿರ್ಬೋದು, ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗೆದ್ದಿರ್ಬೋದು, ಆದ್ರೆ ಇಡೀ ದೇಶ ಗೆದ್ದಿಲ್ಲ. ಮುಂದೆ 2024 ಇಸ್ವಿನಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಆಡಳಿತಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಟೀಕೆಯನ್ನು ಮಾಡೋದು ಬಿಟ್ಟು ಇವತ್ತು ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಏನು ಹಿಂದೆ ಕೇಳ್ತಾ ಇದ್ವಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳ್ತಾ ಇದ್ರು, ಇವತ್ತು 5 ಸುಳ್ಳನ್ನು ಹೇಳಿ ಇವತ್ತು ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಂಜುನಾಥ್ ಅವರೇ, 15 ಲಕ್ಷದ ಸುಳ್ಳು ಪ್ರಧಾನಿಗಳ ಬಗ್ಗೆ ಯಾರು ಮಾತಾಡಲ್ಲ, ಕುತ್ಕೊಂಡು